ಒಮ್ಮೆ ಮಾತ್ರ ದರ್ಶನ ಕರುಣಿಸುವ ಹಾಸನ ಜಿಲ್ಲೆಯ ಅಧಿದೇವತೆ ಹಾಸನಾಂಬ ದೇವಾಲಯದ ಬಾಗಿಲು ಇಂದು ಮಧ್ಯಾಹ್ನ 12 ಗಂಟೆಗೆ ತೆರೆಯಲಿದೆ. ಹೀಗಾಗಿ ದೇವಾಲಯದ ಆವರಣದಲ್ಲಿ ಸಕಲ ಸಿದ್ಧತೆಗಳು ಭರದಿಂದ ಸಾಗಿದೆ. ಇಂದು ಅಂದರೆ 13/10/2022 ದೇವಾಲಯದ ಬಾಗಿಲು ತೆರೆಯಲಿದ್ದು, ಇದೇ ತಿಂಗಳ 27ರಂದು ಬಾಗಿಲು ಮುಚ್ಚಲಿದೆ. ಈ ಬಾರಿ ಒಟ್ಟು 15 ದಿನಗಳ ಕಾಲ ಹಾಸನಾಂಬ ದೇವಾಲಯ ತೆರೆದಿದ್ದರೂ ಕೂಡ 12 ದಿನಗಳು ಮಾತ್ರ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಮೊದಲ ದಿನ ಅಂದರೆ ಇಂದು 13ನೇ ತಾರೀಕು ಮತ್ತು ಕೊನೆಯ ದಿನ ಅಂದರೆ ದೇವಾಲಯದ ಬಾಗಿಲು ಮುಚ್ಚುವ 27ನೇ ತಾರೀಕಿನಂದು ಸಾರ್ವಜನಿಕರ ದರ್ಶನ ಇರುವುದಿಲ್ಲ. ಉಳಿದಂತೆ ಗ್ರಹಣದ ದಿನ ಅಂದರೆ 25ರಂದು ಕೂಡ ಸಾರ್ವಜನಿಕರಿಗೆ ದರ್ಶನ ಇರುವುದಿಲ್ಲ. ಹೀಗಾಗಿ 12 ದಿನಗಳು ಮಾತ್ರ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವಿರಲಿದೆ. ಮಹಾಮಾರಿ ಕರೋನಾ ಹಿನ್ನೆಲೆಯಲ್ಲಿ ಈ ಹಿಂದಿನ 2-3 ವರ್ಷ ಹಾಸನಾಂಬೆ ಉತ್ಸವ ಸರಳವಾಗಿ ನಡೆದಿತ್ತು. ಈ ಬಾರಿ ಅದ್ಧೂರಿಯಾಗಿ ಹಾಸನಾಂಬೆ ಉತ್ಸವ ಆಚರಣೆಗೆ ತಯಾರಿ ನಡೆದಿದೆ. ಅಶ್ವಿಜ ಮಾಸದ ಮೊದಲ ಗುರುವಾರ ಗರ್ಭಗುಡಿ ಬಾಗಿಲು ತೆರೆಯಲಿದ್ದು, ಶುಕ್ರವಾರದಿಂದ ಭಕ್ತರು ಹಾಸನಾಂಬೆ ದರ್ಶನ ಪಡೆಯಬಹುದಾಗಿದೆ. ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ನೀಡುವ ತಾಯಿ ಹಾಸನಾಂಬೆ ಪವಾಡಗಳಿಗೆ ಹೆಸರುವಾಸಿ. ಕಳೆದ ವರ್ಷ ಬಾಗಿಲು ಮುಚ್ಚುವಾಗ ಹಚ್ಚಿದ ದೀಪ 1 ವರ್ಷದ ನಂತರವೂ ಉರಿಯುತ್ತಿರುವುದು ಇಲ್ಲಿನ ವಿಶೇಷ. ಜೊತೆಗೆ ಕಳೆದ ವರ್ಷ ದೇವರಿಗೆ ನೈವೇದ್ಯ ಮಾಡಿದ ಪ್ರಸಾದ 1 ವರ್ಷಗಳ ನಂತರ ಬಾಗಿಲು ತೆಗೆದಾಗಲೂ ತಾಜಾ ಆಗಿಯೇ ಇರುವುದು ತಾಯಿ ಹಾಸನಾಂಬೆಯ ಪವಾಡವೇ ಸರಿ. ಇನ್ನು ಈ ವರ್ಷವೂ ಕೂಡ ಪ್ರತಿ ವರ್ಷದಂತೆ ದರ್ಶನಕ್ಕಾಗಿ ಅಚ್ಚುಕಟ್ಟಾದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಾಮಾನ್ಯ ಸರತಿಯಲ್ಲಿ ದರ್ಶನ ಪಡೆಯಲಿಚ್ಛಿಸುವ ಭಕ್ತಾದಿಗಳು ಸಂತೆಪೇಟೆ ಸರ್ಕಲ್ನಿಂದ ಹೊಸ ಲೈನ್ ರಸ್ತೆಯಲ್ಲಿ ಬಲಕ್ಕೆ ಬರಬೇಕಿದೆ. ಇನ್ನು 300 ರೂಪಾಯಿಗಳ ವಿಶೇಷ ದರ್ಶನ ಪಡೆಯಲಿಚ್ಛಿಸುವ ಭಕ್ತಾದಿಗಳು ಹೊಸ ಲೈನ್ ರಸ್ತೆಯಲ್ಲಿ ದೇವಸ್ಥಾನದ ಹಿಂಭಾಗ ಗೇಟ್ ನಂಬರ್ 3ರಲ್ಲಿ ಪ್ರವೇಶ ಮಾಡಬಹುದು. ಉಳಿದಂತೆ 1,000 ರೂಪಾಯಿಗಳ ವಿಶೇಷ ದರ್ಶನ ಪಡೆಯಲಿಚ್ಛಿಸುವವರು ಗೇಟ್ ನಂಬರ್ 2ರ ಮೂಲಕ ದೇವಾಲಯದ ಮುಂಭಾಗದಲ್ಲಿ ಪ್ರವೇಶ ಪಡೆಯಬಹುದಾಗಿದೆ. ಒಟ್ಟಾರೆ ಪವಾಡಗಳಿಗೆ ಹೆಸರುವಾಸಿಯಾಗಿರುವ ಹಾಸನಾಂಬೆ ಈ ವರ್ಷ 12 ದಿನ ಭಕ್ತರಿಗೆ ದರ್ಶನ ನೀಡಲಿದ್ದಾರೆ.